ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾಥ ಕದಡಲೊಡೆವುದು ಹಾಲು ಸೂಕ್ಷ್ಮವದರ ಹದ ಅದರ ಒಲೆ ಮನದ ಹದ ನೆಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮ ಮುನ್ನೂರ ಎಪ್ಪತ್ತೆಂಟನೇ ಕಗ್ಗ ಇದು ನನಗೆ ಬಹಳ ಪ್ರಿಯವಾದ ಕಗ್ಗಗಳಲ್ಲಿ ಒಂದು ಕುದಿ ಹೆಚ್ಚೆ ವೆಗಟಹುದು ತುಂಬ ಜಾಸ್ತಿ ಕುದಿಸ್ಬಿಟ್ರೆ ಅದರ ರುಚಿ ಹಾಳಾಗೋಗುತ್ತೆ ಕಡಿಮೆ ಇರೆ ಹಸಿನ ಆತ ಪೂರ್ತಿಯಾಗಿ ಉಕ್ಕಕ್ಕೆ ಬಿಡದೆ ಅಲ್ಲಿ ಮಧ್ಯದಲ್ಲೇ ಆರಿಸ್ಬಿಟ್ರೆ ಅದರ ಹಸಿ ವಾಸನೆ ಹೋಗೋದಿಲ್ಲ ಅದನ್ನು ಆ ಹಾಲನ್ನು ಕಾಫಿ ಗಿಫಿಗೆ ಹಾಕಿದಾಗ ಕಾಫಿಯ ರುಚಿನೂ ಬದಲಾಗಿ ಹೋಗುತ್ತೆ ಕದಡಲ್ಲಿ ಒಡೆವುದು ಹಾಲು ಅದನ್ನು ಕಲಕಿ ಕುದಿಸಿ ಇನ್ನೇನೋ ಚೇಷ್ಟೆ ಮಾಡೋಕ್ಕೋದ್ರೆ ಹಾಲು ಒಡೆದು ಹೋಗುತ್ತೆ ಸೂಕ್ಷ್ಮವದರಹದ ತುಂಬ ಸೂಕ್ಷ್ಮವಾಗಿರುತ್ತೆ ಅದರ ಹದ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಕಾಯಿಸ್ಬೇಕು ಅದು ಉಕ್ಕಿ ಬರುವಾಗ ಅದನ್ನು ಹರಿಸಬೇಕು ಸರಿಯಾದ ಪ್ರಮಾಣದಲ್ಲಿ ಅದನ್ನು ನೋಡ್ಕೊಳ್ಬೇಕು ಆ ಹದ ತುಂಬ ಮುಖ್ಯ ಅದರ ಒಲೆ ಮನದ ಹದ ಅದೇ ಥರನೇ ನಮ್ಮ ಮನಸ್ಸಿನ ಹದ ಕೂಡ ಅದನ್ನು ಎಚ್ಚರದಿ ನೋಡು ಅದನ್ನು ಜೋಪಾನವಾಗಿ ಕಾಯ್ದುಕೋ ಬಿ ಕೇರ್ಫುಲ್ ಬದುಕ ಸೊಗ ಹದದಿಂದ ನಾವು ಆ ಹದವನ್ನು ಕಾಯ್ದಿರಿಸ್ಕೊಂಡ್ರೆ ಬದುಕು ಸೊಗಸಾಗ್ತಾ ಹೋಗುತ್ತೆ ಬದುಕಿನ ಸೌಂದರ್ಯ ಇರೋದೇ ಆ ಹದದಿಂದ ಅಂತ ಹೇಳ್ತಾರೆ ಡಿ ವಿ ಜಿ ಅವರು ನಾವು ವಸ್ತುಗಳ ಹದದ ಬಗ್ಗೆ ತುಂಬ ಪರ್ಟಿಕ್ಯುಲರ್ ಆಗಿರ್ತೀವಿ ಬೆಣ್ಣೆ ಇದೇ ಹದದಲ್ಲಿ ಕಾದು ಮರಳು ಮರಳಾಗಿ ತುಪ್ಪವಾದರೆ ಅದು ಚೆನ್ನಾಗಿರುತ್ತೆ ಇದಕ್ಕಿಂತ ಜಾಸ್ತಿ ಆದರೆ ಹಾಳಾಗೋಗುತ್ತೆ ಹಾಲು ಹೀಗೇ ಕಾದ್ರೆ ಅದರ ರುಚಿ ಚೆನ್ನಾಗಿರುತ್ತೆ ಅಂತ ನಾವು ನಮ್ಮ ಮನಸ್ಸಿನ ಹದವನ್ನ ಅತ್ಯಂತ ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಅನ್ನೋದು ಬರೀ ನನ್ನ ಮಾತ್ರ ಅಲ್ಲ ಎಲ್ಲ ಮನಶಾಸ್ತ್ರಜ್ಞರ ಅಭಿಪ್ರಾಯ ಕೂಡ ನಾವು ಮನಸ್ಸಿನ ಆರೋಗ್ಯವನ್ನ ನಮ್ಮ ಮನಸ್ಸಿನ ಹದವನ್ನ ನಾವು ಕಾಯ್ದಿರಿಸ್ಕೊಳ್ಳೋದಿಲ್ಲ ವಿ ನೆಗ್ಲೆಕ್ಟ್ ಇಟ್ ಅಂತ ಮನುಷ್ಯ ಮತ್ತು ಹೊರಗಿನ ಜಗತ್ತಿನ ಸಂಬಂಧದ ಹದ ಇರಬಹುದು ಮನುಷ್ಯ ಮನುಷ್ಯನ ನಡುವಿನ ಸಂಬಂಧದ ಹದ ಇರಬಹುದು ಅಥವಾ ನಮ್ಮದೇ ಮನಸ್ಸಿನೊಳಗಣ ಹದ ಇರಬಹುದು ಆ ಹದವನ್ನ ಅದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಇದ್ದಾಗ ಮಾತ್ರ ಅದು ಸುರಕ್ಷಿತವಾಗಿರುತ್ತೆ ಸುಂದರವಾಗಿರುತ್ತೆ ನೀವು ಎಷ್ಟೋ ಬಾರಿ ಸಂಬಂಧಗಳಲ್ಲಿ ಮೀರಿ ಮಾತಾಡಿದ್ದಕ್ಕಾಗಿ ಮತ್ತು ಏನನ್ನ ಎದುರಿನವರಿಂದ ನಾವು ಬಯಸ್ತಾ ಇರ್ತೀವಿ ಅದು ಸಿಗದ ಕಾರಣಕ್ಕಾಗಿ ಸಂಬಂಧಗಳು ಶಿಥಿಲವಾಗಿರೋದನ್ನು ನಾವು ನೂರಾರು ಉದಾಹರಣೆಗಳಲ್ಲಿ ಕಾಣ್ತೀವಿ ಯಾಕೆ ಅಂದರೆ ಆ ಸಂಬಂಧದಲ್ಲಿ ನಾವು ಹದ ಯಾವುದು ಅನ್ನೋದನ್ನ ಕಂಡುಕೊಂಡಿರೋದಿಲ್ಲ ಆ ಹದವನ್ನ ಕಾಯ್ದುಕೊಂಡಿರೋದಿಲ್ಲ ಹಾಗಾಗಿ ಅದೊಂದು ಕಥೆ ಇದೆ ಒಬ್ಬ ರಾಜ ಮತ್ತ ಅವನ ಆಸ್ಥಾನದಲ್ಲಿದ್ದ ವಿದೂಷಕ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ವಿದೂಷಕ ಯಾವಾಗ್ಲೂ ತಮಾಷೆ ಮಾಡ್ತಾ ಇರ್ತಾನೆ ರಾಜನ್ನೇ ಆಡ್ಕೊತಾ ಇರ್ತಾನೆ ರಾಜನ್ ಕಾಲು ಎಳಿತಾ ಇರ್ತಾನೆ ಎಲ್ಲರೂ ನಗ್ತಾ ಇರ್ತಾರೆ ರಾಜನೂ ಅದಕ್ಕೆ ನಗ್ತಾ ಇರ್ತಾರೆ ಒಂದಿನ ಹೀಗೆ ಆಸ್ಥಾನದಲ್ಲಿ ವಿದೂಷಕ ಏನೇನೋ ತಮಾಷೆ ಮಾಡ್ತಿರ್ತಾನೆ ರಾಜನ್ ಆಡ್ಕೋತಾ ಇರ್ತಾನೆ ಎಲ್ಲರೂ ನಗ್ತಾ ಇರ್ತಾರೆ ಮಾತು ಮಾತಿನ ಮಧ್ಯ ವಿದೂಷಕ ರಾಜನ್ ತಲೆಯಲ್ಲಿ ಕೂದ್ಲಿಲ್ಲ ಅಂತ ಹೇಳ್ಬಿಡ್ತಾನೆ ತಕ್ಷಣ ರಾಜಂಗೆ ಸಿಟ್ಟು ಬಂದು ಅವನನ್ನ ಕರ್ಕೊಂಡೋಗಿ ಗಲ್ಲಿಗೇರಿಸಿ ಅಂತ ಶಿಕ್ಷೆ ಕೊಟ್ಬಿಡ್ತಾನೆ ಯಾಕೆ ಅಂದ್ರೆ ಅಲ್ಲಿಯವರೆಗೂ ಅವನು ರಾಜನ ಮೇಲೆ ಏನ್ ತಮಾಷೆ ಮಾಡ್ತಿದ್ದ ಏನೋ ಅವನು ಯುದ್ಧಕ್ಕೋದ ಯುದ್ಧದಲ್ಲಿ ಸೋತೋಗ್ಬಿಟ್ಟ ಓಡೋಗ್ಬಿಟ್ಟ ರಾಜ ಆ ಥರದ್ದೇನೋ ಹೇಳಿದ್ದಿರಬಹುದು ಎಲ್ಲಿಯವರೆಗೆ ತನ್ನ ಬಗೆಗಿನ ಮಾತೆಲ್ಲ ಸುಳ್ಳು ಅವನು ಹೇಳ್ತಾ ಇರೋದು ಅದು ಸತ್ಯ ಅಲ್ಲ ಹೀಗಾದ್ರೆ ಹೇಗಿರುತ್ತೆ ಅಂತ ಜನಗಳಿಗೆ ಊಹೆ ಮಾಡ್ಕೊಳಕ್ ಹೇಳ್ತಿದ್ದಾನೆ ಅಂತ ಗೊತ್ತಿತ್ತು ಅಲ್ಲಿಯವರೆಗೆ ರಾಜಾನು ಆ ವಿನೋದವನ್ನ ಆನಂದದಿಂದ ಆಸ್ವಾದಿಸ್ತಾ ಇದ್ದ ಯಾವಾಗ ಅದು ಸತ್ಯವಾಗಿ ತಿರುಗ್ತಿತ್ತು ನಿಜವಾಗ್ಲೂ ರಾಜನ ತಲೆಯಲ್ಲಿ ಕೂದ್ಲಿರ್ಲಿಲ್ಲ ಯಾವಾಗ ಅದನ್ನ ಹೇಳಿ ಅವನು ಬೇರೆಯವರ ಕಣ್ಣಲ್ಲಿ ತನ್ನನ್ನ ಲೇವಡಿಯ ವಸ್ತುವನ್ನಾಗಿ ಮಾಡ್ದ ಆಗ ರಾಜನಿಗೆ ಸಿಟ್ಟು ಬಂದ್ಬಿಡ್ತು ಶಿಕ್ಷೆ ಕೊಟ್ಟ ಅಲ್ಲಿಗೆ ಅವರಿಬ್ಬರ ಮಧ್ಯದ ಸಂಬಂಧದ ಸೂಕ್ಷ್ಮ ಆ ಹದ ಬಿದ್ದು ಹೋಯಿತು ನಾವು ಎಷ್ಟೋ ಸಂಬಂಧಗಳಲ್ಲಿ ಆ ತಪ್ಪುಗಳನ್ನು ಮಾಡ್ತೀವಿ ಇಲ್ಲ ನಾವು ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಥವಾ ಅತಿಯಾದದನ್ನು ಅವರಿಂದ ಬಯಸೋದಕ್ಕೆ ಹೊರಡ್ತೀವಿ ಅಥವಾ ನಾವು ಅತಿಯಾಗಿ ಅವರಿಗೆ ಏನೋ ಒಂದನ್ನು ಅವರಿಗೆ ಇರಿಟೇಟ್ ಆಗುವ ಮಟ್ಟಿಗೆ ಕೊಡ್ತೀವಿ ಆ ಹದವನ್ನು ಅರಿಯದೆ ಹೋದಾಗ ಸಂಬಂಧಗಳು ಶಿಥಿಲವಾಗ್ತಾ ಹೋಗುತ್ತೆ ಇದು ಮನುಷ್ಯ ಮತ್ತು ಜಗತ್ತಿನ ನಡುವಿನ ಹದವಾದರೆ ನಮ್ಮದೇ ಮನಸ್ಸಿನ ಒಳಗಿನ ಒಂದು ಹದ ಇರುತ್ತಲ್ಲ ಆ ಹದವನ್ನು ಕಾಯ್ದಿರಿಸ್ಕೊಳ್ಳೋದು ತುಂಬ ಮುಖ್ಯ ಒಂದು ಸಿಂಪಲ್ ಉದಾಹರಣೆ ಕೊಡಬೇಕು ಅಂದರೆ ಡಯಾಬಿಟಿಸ್ ಬಂತು ಅಂತ ಇಟ್ಕೊಳ್ಳಿ ಈಗ ನಾನು ಓ ನನಗೆ ಶುಗರ್ ಇದೆ ಡಯಾಬಿಟಿಸ್ ಇದೆ ಅಂತ ಅಂದ್ಕೊಂಡು ಏನು ತಿಂದೆ ಏನು ಮಾಡಿದೆ ಮನೆಯೊಳಗೆ ಕೂತ್ಕೊಂಡು ಅಯ್ಯೋ ನನಗೆ ದುಃಖ ಖಾಯಿಲೆ ಬಂದ್ಬಿಡ್ತು ಏನು ಹೋದರೆ ಶುಗರ್ ಜಾಸ್ತಿ ಆಗಿಬಿಡ್ತೋ ಏನಾಗ್ಬಿಡ್ತೋ ಹಂಗಾಗಿಬಿಡುತ್ತೆ ಹಿಂಗಾಗಿಬಿಡುತ್ತೆ ಅಂತ ಕೂತ್ಕೊಂಡ್ಬಿಟ್ರೆ ಅದು ಹದವಲ್ಲ ಅದರಿಂದ ನನ್ನ ಬದುಕೆ ಹಾಳಾಗೋಗುತ್ತೆ ಬಹುಶಃ ಆ ಸ್ಟ್ರೆಸ್ಸಿಂದ ಬಿ ಪಿನೋ ಇನ್ನೊಂದೇನೋ ಮತ್ತೊಂದು ಕಾಯಿಲೆನೋ ಬಂದು ಸೇರ್ಕೊಂಡು ಬಿಡ್ಬಹುದು ಅಥವಾ ನಾನು ಏನಂತೆ ನಾನು ಇದೆಲ್ಲ ಕೇರ್ ಮಾಡೋದಿಲ್ಲ ಅದು ತಿಂತೀನಿ ಇದು ತಿಂತೀನಿ ಮತ್ತೊಂದು ತಿಂತೀನಿ ಅಂತ ತಿಂದುಬಿಟ್ರೆ ದಟ್ ಮೇ ಲೀಡ್ ಟು ಫರ್ದರ್ ಕಾಂಪ್ಲಿಕೇಶನ್ಸ್ ಸೊ ಆ ಹದವನ್ನು ನಾವು ತಿಳ್ಕೊಳ್ಳಬೇಕು ನಮ್ಮೊಳಗಿನ ಹದವನ್ನು ನಾವು ಎಷ್ಟರ ಮಟ್ಟಿಗೆ ನಾನು ನನ್ನನ್ನು ನಾನು ರಿಸ್ಟ್ರೈನ್ ಮಾಡ್ಕೋತೀನಿ ಎಷ್ಟರ ಮಟ್ಟಿಗೆ ನನ್ನನ್ನು ನಾನು ಹೊರಕ್ಕೆ ಬಿಟ್ಕೊಳ್ತೀನಿ ಅನ್ನುವ ಹದವನ್ನು ನಮಗೆ ನಾವೇ ತಿಳ್ಕೋಬೇಕು ಮತ್ತು ಯಾರು ಬಂದು ತಿಳಿಸೋದಿಲ್ಲ ಮಾರ್ಕ್ಸ್ ಅಂತ ಇಟ್ಕೊಳ್ಳಿ ಮಕ್ಕಳ ವಿಷಯದಲ್ಲಿ ಇನ್ನೊಂದು ಉದಾಹರಣೆನ ತಗೊಳ್ಳೋದೇ ಆದ್ರೆ ಅಯ್ಯೋ ಮಾರ್ಕ್ಸು ಮಾರ್ಕ್ಸು ಮಾರ್ಕ್ಸ್ ಓದ್ಬೇಕು ಓದ್ಬೇಕು ಓದಬೇಕು ಅಂತ ಹೊರಗಿನ ಜಗತ್ ಪ್ರಪಂಚವನ್ನೇ ತನ್ನನ್ನ ತಾನು ಕಟ್ ಆಫ್ ಮಾಡಿಕೊಂಡು ಫುಲ್ ಟೈಮ್ ಮನೇಲಿ ಓದ್ತಾ ಕೂತ್ಕೊಂಡ್ಬಿಟ್ರೆ ಅದು ಸರಿಯಲ್ಲ ನಾವು ಬದುಕು ಜಗತ್ತು ಹೊರಗಿನ ಪ್ರಪಂಚ ಹೇಳ್ಕೊಡಬಹುದಾದ ಅನೇಕ ಪಾಠಗಳಿಂದ ವಂಚಿತರಾಗಿ ಹೋಗ್ಬಿಡ್ತೀವಿ ಎಟ್ ದ ಸೇಮ್ ಟೈಮ್ ಓದಯ್ಯ ಎಕ್ಸಾಮ್ ಟೈಮಿಗೆ ಓದ್ಕೊಂಡ್ರೆ ಆಯ್ತು ಬಿಡು ನಾನು ಹಿಂದಿನ ದಿವಸನೇ ಓದಿದ್ರೆ ಸಾಕು ಬೇಕಾದಷ್ಟು ಅಂತ ಉರ್ಸತ್ಕೊಂಡಿದ್ರೆ ರಿಸಲ್ಟ್ನಲ್ಲಿ ಅಂಕಗಳ ಮೂಲಕ ಅದು ತೋರ್ಸೇ ತೋರಿಸುತ್ತೆ ಆ ಹದವನ್ನು ತಿಳಿಯೋದಿದೆಯಲ್ಲ ಅದು ಎಲ್ಲ ವಯಸ್ಸಿನಲ್ಲೂ ಟೀನೇಜಲ್ಲಿರಬಹುದು ವಯಸ್ಕರಲ್ಲಿರಬಹುದು ಪ್ರಬುದ್ಧರಲ್ಲಿರಬಹುದು ನಮ್ಮ ಒಳಗಿನ ಹದವನ್ನು ಅರಿಯೋದು ಕೂಡ ಅತ್ಯಂತ ದೊಡ್ಡ ಸ್ಕಿಲ್ ಹಾಲಿನ ಹಾಗೆಯೇ ನಾವು ಮನದ ಹದ ಎಚ್ಚರದಿಂದ ನೋಡು ಬದುಕು ಸೊಗ ಹದದಿಂದ ಎಲ್ಲದರಲ್ಲೂ ಸುಖದಲ್ಲಿರಬಹುದು ನಾವು ಪಡಬೇಕಾದ ಕಷ್ಟದಲ್ಲಿರಬಹುದು ಹಾಕುವ ಎಫರ್ಟ್ನಲ್ಲಿರಬಹುದು ಪಡೆಯುವ ರಿಸಲ್ಟ್ನಲ್ಲಿರಬಹುದು ಆ ಸೂಕ್ಷ್ಮವಾದ ಹದವನ್ನು ಅರಿತು ಅದರ ಮೂಲಕ ನಡೆದರೆ ನಮಗೆ ದಕ್ಕಬೇಕಾದ ಎಲ್ಲ ಸೊಗವೂ ದಕ್ಕೇ ದಕ್ಕುತ್ತೆ ಅನ್ನುವಂತಹ ನಂಬಿಕೆ ನನ್ನದು ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ